ವೈಯಕ್ತಿಕ ದ್ವೇಷ ಎದ್ದು ಕಾಣಿಸ್ತಾ ಇತ್ತು ರಮೇಶ್ ಜಾರಕಿಹೊಳಿ ಅವರ ಇವತ್ತಿನ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ. ಎಲ್ರಿಗೂ ಗೊತ್ತಿದ್ದಂತ ವಿಚಾರ, ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನೇ ಟಾರ್ಗೆಟ್ ಮಾಡಿ ಇವತ್ತು ಮಾತನಾಡ್ತಾರೆ ಅಂತ. ಕುತೂಹಲ ಇದ್ದಿದ್ದು ಆಡಿಯೋ ರಿಲೀಸ್ ಮಾಡ್ತಾರೆ ಅಂತ, ಬಟ್ ಯಾವುದೇ ಆಡಿಯೋ ರಿಲೀಸ್ ಆಗಿಲ್ಲ. ಮಿಸ್ಟರ್ ಶಿವಕುಮಾರ್ ಅವ್ನು ರಾಜಕಾರಣಿ ಮಾಡಲಿಕ್ಕೆ ನಾಲಾಯಕ, ಅವ್ನು ರಾಜಕಾರಣಿ ಅನ್ನೋಕ್ಕೆ ಯೋಗ್ಯತೆ ಇಲ್ಲ. ಯಾವುದೇ ಎಷ್ಟೇ ಇದ್ದ ವೈಯಕ್ತಿಕ ಯಾವಾಗಲೂ ವಾರ ಮಾಡಬಾರ್ದು. ವೈಯಕ್ತಿಕ ಏನಾದ್ರು ಅವ್ರ ಜೀವನದ ತೊಂದರೆ ಆದರೆ ಅವ್ರಿಗೆ ಮದತ್ತು ಮಾಡಿ ಅವ್ರನ್ನ ದಾರಿ ತರಬೇಕಂತ ಮನುಷ್ಯತ್ವ ಇರಬೇಕು. ರಾಜಕಾರಣದಲ್ಲಿ ಷಡ್ಯಂತ್ರ ಮಾಡಿ ಒಬ್ಬರ ವ್ಯಕ್ತಿ ವೈಯಕ್ತಿಕ ಜೀವನ ಹಾಳು ಮಾಡಿ ರಾಜಕಾರಣ ಒಂದು ಮನುಷ್ಯ ರಾಜಕಾರಣಕ್ಕೆ ನಾಲಾಯಕ ಮಧ್ಯದಾಗಿರೋದು. ನಾನು ಜೀವನದ ಮೊದಲು ಬಾರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡ್ತೇನೆ ನಾನು. ಇಲ್ಲದೆ ಯಾವಾಗಲೂ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 300,000 ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ ನಾನು, ಎಟ್ಟೆ ವಿರೋಧ ಮಾಡಿದ್ರು ಸಹಿತ ಅವ್ರನ್ನ ಒಳ್ಳೆ ರೀತಿಯಿಂದ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಜೊತೆ ನೋಡ್ತಿದ್ದೆ. ಇವತ್ತಿನ ಪತ್ರಿಕಾ ಮಾಧ್ಯಮದಲ್ಲಿ ಹೇಳೋದಂದರೆ ಸಿ ಡಿ ವಿಚಾರವಾಗಿ ನಾನು ಡಾಕ್ಯುಮೆಂಟ್ಸ್ ಬಿಡೋದಿಲ್ಲ. ನನಗೆ 120 ಗಂಟೆ ನಂತರ ಎವಿಡೆನ್ಸ್ ಅದಾವೆ, ಅದನ್ನು ಸಿ ಬಿ ಐ ಮುಂದೆ ಕೊಡ್ತೀನಿ ನಾನು. ನಾಳೆ ಎಲೆಕ್ಷನ್ ಟೈಮಲ್ಲಿ ಮಾಡುವಂಥ ಸಂದರ್ಭ ಇತ್ತು, ದಯವಿಟ್ಟು ಇದನ್ನೆಲ್ಲ ರಾಜ್ಯದ ಜನತೆ ಮನವಿ ಮಾಡ್ಕೋತೀನಿ. ಎಲ್ಲ ಸಮಾಜ ನಾಳೆ ಏನೋ ಜಾತಿ ಸಂಘರ್ಷ ಆದರೆ ನೇರ ಹೊಣೆ ಡಿ ಕೆ ಶಿವಕುಮಾರ್ ಗ್ರಾಮೀಣ ಶಾಸಕಿ. ಅದೇನೋ ಸಂಘರ್ಷ ಆದು ಏನೋ ಆಡಿಯೋ ರಿಲೀಸ್ ಆಗಿ ಏನೋ ತನಿಖೆ ಅಲ್ಲಿ ತಪ್ಪಿದ್ರೆ ನಾನು ರುಂಡ ಕಡು ಟೇಬಲ್ ಮಾಡ್ತೀನಿ ನಾವು, ನಮ್ಮೇಲೆ ತಪ್ಪಿದ್ರೆ. ಅದಕ್ಕೆ ಈ ಒಂದು ದೊಡ್ಡ ಹಗರಣದೆ ದಯವಿಟ್ಟು ಮಾಡಬೇಕು. ಮತ್ತು ಅವ್ಯವಹಾರ ಶುಗರ್ ಫ್ಯಾಕ್ಟ್ರಿಯಲ್ಲಿ 1,000,000,000,000 ಕಳೆದ 4-5 ವರ್ಷದಿಂದ ಅವ್ಯವಹಾರ ಆಗಿದೆ, ಬ್ಯಾಂಕ್ ಲೋನ್ ಡೈವರ್ಟ್ ಆಗಿದೆ. ಅದಕ್ಕೆ ಶುಗರ್ ಫ್ಯಾಕ್ಟ್ರಿ ಒಂದು CBI ಎನ್ಕ್ವೈರಿ, ED, ಇನ್ಕಮ್ ಟ್ಯಾಕ್ಸ್ ಒಂದು ಆ ಮಹಾನಾಯಕನ ಮಾಲೀಕತ್ವ ಇದ್ದಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಂಥ ಫ್ಯಾಕ್ಟ್ರಿ 1,000,000,000,000 ಕಪ್ಪು ಹಣವನ್ನು ವೈಟ್ ಮಾಡ್ಕೊಂಡ್ರೆ ಅದನ್ನು ದಯವಿಟ್ಟು ಅದನ್ನು ಎಲ್ಲ ಎನ್ಕ್ವೈರಿ ಆಗಬೇಕು. ಮತ್ತು ಆದರೆ ಒಂದು ಝಲಕ್ ನಿಮಗೆ ಅಂದರೆ ರಮೇಶ್ ಜಾರಕಿಹೊಳಿ ಗಾಳಿಯಲ್ಲಿ ಗುಂಡು ಹಾರಿಸಿಲ್ಲ, ಅವನು ಧೈರ್ಯದಿಂದ ಅವನ ತಲೆ ಎರಡನೇ ಸದಾಂತ ತಮಗೆಲ್ಲ ಗೊತ್ತಾಗಲ್ಲ. ಒಂದು ಝಲಕ್ ತೋರಿಸ್ತೇನೆ, ಒಂದು ಸಂಬಂಧಪಟ್ಟ ಡಿ ಕೆ ಶಿವಕುಮಾರ್ ಸಂಬಂಧಪಟ್ಟ ಒಂದು ಜಲ ಆಡಿಯೋ ಅಂತ ತೋರಿಸ್ತೇನೆ. ಆದರೆ ನಾನು CD ಸಂಬಂಧಪಟ್ಟ ವಿಷಯವನ್ನು ಬಹಿರಂಗ ಪಡಿಸೋದಿಲ್ಲ, ಯಾಕಂದ್ರೆ ಅದು ಅಥಾರಿಟಿ ಮುಂದೆ ಮಾಡಿದ್ರೆ ಅದು ಚಲೋ. ಯಾಕಂದ್ರೆ ಅಕಸ್ಮಾತ್ ನಾವು ಏನೋ ರಿಲೀಸ್ ಮಾಡಿದ್ರೆ ಅವ್ರು ಡಿಫೆನ್ಸ್ ಅವರ ಅಡ್ವೊಕೇಟ್ ಮುಖಾಂತರ ಡಿಫೆನ್ಸ್ ಮಾಡ್ಕೋತಾರೆ. ಇದೊಂದು ಕ್ರಿಮಿನಲ್ ಕೇಸ್ ಇದೆ, ಇದೊಂದು ಕೇಸ್ ಇದ್ದ ಕಾರಣ ನಾವು ಎವಿಡೆನ್ಸ್ ರಿಲೀಸ್ ಮಾಡಿದ್ರೆ ಅದು ತಮ್ಮ ಅಡ್ವೊಕೇಟ್ ಮುಖಾಂತರ ಅದು ಹೆಂಗೆ ಬದುಕಬೇಕು ಅನ್ನೋದು ತೆಗಿತ. ಅದಕ್ಕೆ ನಾನು ಹೇಳೋದಿಲ್ಲ. ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ನನ್ನ ಒಂದು ಮಹಿಳೆ ಮುಖಾಂತರ ನನ್ನ ತೇಜಸ್ವಿ ಮಾಡಿ ನಾನು ಮಾರ್ಚ್ 2 2021 ಅವತ್ತು CD ರಿಲೀಸ್ ಆದಕ್ಕಂತ ಸಹ ಕೆಲವೊಂದು ವಿಷಯ ಹೇಳಿದ್ದೆ ನಾನು. ಆದರೆ ಕಾನೂನು ತೊಡೆದಕ್ಕಂದ್ರೆ ನಾನು ತಪ್ಪು ಮಾಡದಿದ್ರು ಸಹಿತ ನಾವು ಒಪ್ಪಬೇಕಾಗಿದೆ, ಯಾಕಂದರೆ ಕಾನೂನಲ್ಲಿ ಈ ಕಡೆ ಸಿಕ್ಕೊಂಡು ಬಿಟ್ಟೆ ನಾನು. ಅನಿವಾರ್ಯವಾಗಿ ಕೆಲವೊಂದು ತಪ್ಪು ಮಾಡಿದ್ರು ಸಹಿತ ನಾನು ಮಾಡಿದಂತ ಹೇಳುವಂಥ ಪ್ರಸಂಗ ತಂದರು. ಯಾಕೆ ಕಾನೂನಿನಲ್ಲಿ ನಾನು ಬದುಕಬೇಕಾದ್ರೆ ಅದನ್ನ ಕೆಲವೊಂದು ವಿಷಯ ಮಾಡದಿದ್ರು ಸಹ ಒಪ್ಪಬೇಕಾಯಿತು, ನಾನು ಒಪ್ಪಿದ್ದೀನಿ. ಆದರೆ ದೇವ್ರಿಗೆ ಗೊತ್ತು, ನನ್ನ ಮಂದಿಗೆ ಜನರಿಗೆ ಗೊತ್ತು, ನಾನು ರಮೇಶ್ ಜಾರಕಿಹೊಳಿ ಅಂತ ನಂದು ವ್ಯಕ್ತಿತ್ವ ಏನೋ ಇಡೀ ಜಿಲ್ಲೆ ರಾಜ್ಯಕ್ಕೆ ಗೊತ್ತು. ಅದಕ್ಕೆ ಮುಖಾಂತರ ನಾನು ಇವತ್ತು ನಾನು ಪ್ರಶ್ನೆ ಮಾಡ್ತಿದ್ದೀನಿ. ನನ್ನ ಮೇಲೆ ಮಾಡಿದ ಅದನ್ನು ನಾನು ಚಾಲೆಂಜ್ ಮಾಡಿದ್ದೀನಿ. ಇವತ್ತು ಮುಂದಿನ ದಿನದಲ್ಲಿ ಕಾನೂನು ಹೋರಾಟಕ್ಕೆ ನಾನು ಸಿದ್ಧನಾಗಿದ್ದೀನಿ. ನನ್ನ CD ಕೊಡಿಸಿದ ಮೊದಲು ಆ ಹುಡುಗಿನ ಅರೆಸ್ಟ್ ಮಾಡಬೇಕು. ಅವರು ಇದ್ದಂಥ ಇಬ್ಬರು ಹುಡುಗರು ಶ್ರವಣ್ ಮತ್ತು ನರೇಶ್ ಮತ್ತು ಕನಕ್ಮೂಲ ಗ್ರಾಂಡ್ ಉದ್ಯಮಿ ಹಾಗೂ ಅವನ ಡ್ರೈವರ್ ಪ್ರಶುಮೂರ್ತಿ ಮತ್ತು ಮಂಡ್ಯ ಮೂಲದ ಇಬ್ಬರು ನಾಯಕರದಾರ ಹೆಸರು ಬಹಿರಂಗ ಹೇಳೋದಿಲ್ಲ, ನಾನು CBI ಮುಂದೆ ಹೇಳ್ತೇನೆ. ಮಂಡ್ಯ ಮೂಲದ ಒಂದು ಇಬ್ಬರು ಇವರೆಲ್ಲ ಕೂಡಿ ಷಡ್ಯಂತ್ರ ಮಾಡಿ ನನ್ನ CD ಮಾಡಿ ಇವತ್ತು ಸೇದಿವಜ ಮಾಡಿದ್ದಾರೆ. ಅದೇ ಥರ ರಾಜ್ಯದ ಮೂಲೆ ಮೂಲೆಗೆ 110 CD ಮಾಡಿ ರಾಜ್ಯದ ಎಲ್ಲ ನಾಯಕರು ಎಲ್ಲ ಪಕ್ಷ ನಾಯಕರು ಎಲ್ಲ ಅಧಿಕಾರಿ ವರ್ಗವನ್ನು ಇವತ್ತು ಅವ್ರನ್ನ ಬ್ಲ್ಯಾಕ್ಮೇಲ್ ಮಾಡ್ತಾರೆ. ಅದು CBI ಎನ್ಕ್ವೈರಿ ಮಾಡ್ಕೋತೀನಿ.